ಹಿಂದ್ ಹೈಲೈಟ್ ಆಗಿ ಮುಖ್ಯಮಂತ್ರಿ ಆದವರು ಮನೆಗೆ ಹೋದ್ರು ಏನು ಹೈಲೈಟ್ ಆದರು ಜನ ಸೋಲ್ಸಿಲ್ಲ ಚಾಮುಂಡೇಶ್ವರಿನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಿತ್ ಬಿಸಾಕ್ಲಿಲ್ವ ಇನ್ನೂ ಯಾವತ್ತೂ ಚುನಾವಣೆ ಇನ್ನೂ ಎಣ್ಣೆ ಹುಡುಕಿಲ್ಲ ಅದಾದ ನಂತರ ನಿಶ್ಚಿತಾರ್ಥ ಆಗಿಲ್ಲ ಮದುವೆ ಆಗಿಲ್ಲ ಇವರಿಬ್ಬರು ಕೂಡ ಮುಖ್ಯಮಂತ್ರಿ ನಾನು ಅಂತ ಹೆಸರು ಹೇಳಕ್ ಹೊಂಟಿದ್ದಾರೆ ಹಾಗಾದ್ರೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆ ಮಗುಗೆ ಇಬ್ಬಿಬ್ರು ಅಪ್ಪ ಆಗಕ್ಕೆ ಸಾಧ್ಯ ಕಾಂಗ್ರೆಸ್ ನಾಯಕರು ಇವ್ರಿಗೆ ಯಾರು ಮುಗಿಯೋರಿಲ್ವಾ ಛೀಮಾರಿ ಹಾಕೋರಿಲ್ವಾ ಇನ್ನು ಯಾವತ್ತೋ ಚುನಾವಣೆ ಈ ರಾಜ್ಯ ಜನ ಇವರೆಲ್ಲ ಸೋಲ್ಸ್ ಆಗೋಗಿದ್ದಾಗಲೇನೆ ತಿರಸ್ಕಾರ ದೇಶದಲ್ಲೂ ತಿರಸ್ಕಾರ ಮಾಡಿದ್ದಾರೆ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿರೋಂಥ ಸಂದರ್ಭದಲ್ಲಿ ಮತ್ತು ಯಾವತ್ತೋ ಮುಂದೆ ಬರೋಂಥ ಚುನಾವಣೆಗೆ ಈಗಲೇ ನಾನೇ ಮುಖ್ಯಮಂತ್ರಿ ನಮ್ಮ ಜಾತಿಯವರು ಮುಖ್ಯಮಂತ್ರಿ ನೀವು ಮಾಡಿ ಅಂತಂತಂದ್ಕೊಂಡು ಜಾತಿ ಮುಂದಿಟ್ಕೊಂಡು ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಹೊರಟಿದಾರಲ್ಲ ಕುರುಬರಾಗಲಿ ಒಕ್ಕಲಿಗರಾಗಲಿ ಯಾವುದೇ ಕಾಲಕ್ಕೂ ಕೂಡ ಕುರುಬರು ಕನಕದಾಸನ ವಂಶಸ್ಥರು ಸಂಗೊಳ್ಳಿ ರಾಯನ ವಂಶಸ್ಥರು ಜಾತಿವಾದಿ ಆಗಕ್ಕೆ ಸಾಧ್ಯ ಇಲ್ಲ ಒಕ್ಕಲಿಗರು ಕೆಂಪೇಗೌಡನ ವಂಶಸ್ಥರು ಯಾವ ಕಾರಣಕ್ಕೂ ಕೂಡ ಅವರು ಜಾತಿವಾದಿಗಳಾಗಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ನೀವು ಜಾತಿವಾದಿಗಳು ಅಂತೇಳಿ ಇವರಿಬ್ಬರೂ ಕೂಡ ಮನೆಗೆ ಕಳಿಸ್ತಾರೆ ಈ ರಾಜ್ಯ ಜನ ಭಾರತೀಯ ಜನತಾ ಪಾರ್ಟಿಗೆ ನೂರೈವತ್ತಕ್ಕೂ ಹೆಚ್ಚಿಗೆ ಸ್ಥಾನ ಕೊಟ್ಟು ಬಿ ಜೆ ಪಿ ಸರ್ಕಾರ ತರ್ತಾರೆ ಬಿ ಜೆ ಪಿಯ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಆಗ್ತಾರೆ ಎಲ್ಲಿ ನಾನು ಹೇಳೋದ್ನಲ್ಲ ಚಾಮುಂಡೇಶ್ವರ ನಿಲ್ಲಲ್ಲ ಬಾದಾಮಿಲೂರ್ ನಿಲ್ಲಲ್ಲ ಯಾಕೆ ನಿಂತ್ರ ಸೋಲು ತಿಂದು ಗೊತ್ತವರಿಗೆ ಆದರೆ ನಿಲ್ಲದೆ ಚಾಮರಾಜಪೇಟೆಗೆ ಜಮೀರ್ ಅಹಮದ್ ಹತ್ರನೇ ಅಲ್ಲಿ ಮುಸಲ್ಮಾನರು ತುಂಬ ಇದ್ದಾರೆ ಅದರಿಂದ ವೋಟ್ ಬರುತ್ತೆ ಅಲ್ಲಿ ಗೆಲ್ತೀನಿ ಅಂತ ಭ್ರಮೇನಿದ್ದಾರೆ ಇದ್ದಾರೆ ರಾಜೀವ್ ಗಾಂಧಿ ಹೇಗೆ ಕೇರಳಕ್ಕೆ ಹೋದರು ಹಾಗೆ ಚಾಮರಾಜಪೇಟೆ ಅಲ್ಲಿ ಗೆಲ್ತೀನಿ ಅಂತ ಲೆಕ್ಕದಲ್ಲಿ ಇದ್ದಾರೆ ನೋಡೋಣ ಅದರಲ್ಲೂ ಕೂಡ ಏನು ತೀರ್ಮಾನ ಆಗುತ್ತೆ